ಸ್ಟೇಷನ್ಗಳಲ್ಲಿ ತ್ರಿಭಾಷಾ ಸೂತ್ರ ಹೇರಿಕೆ ಹಿನ್ನೆಲೆಯಲ್ಲಿ ಕರವೇ ನಾರಾಯಣಗೌಡ ಬಣದಿಂದ ಪ್ರತಿಭಟನೆ ನಡೀತಾ ಇದೆ. ತಮಿಳುನಾಡಲ್ಲಿ ತಮಿಳು ಹಾಗೂ ಇಂಗ್ಲಿಷ್ ಬಳಕೆ ಮಾತ್ರ ಇದೆ. ರಾಜ್ಯದಲ್ಲಿ ಮಾತ್ರ ತ್ರಿಭಾಷಾ ಸೂತ್ರ ಹೇರಲಾಗಿದೆ. ರಾಜ್ಯದ ನೆಲದಲ್ಲಿ ಹಿಂದಿ ಅಗತ್ಯವಿಲ್ಲ, ಹಿಂದಿ ರಾಷ್ಟೀಯ ಭಾಷೆಯಲ್ಲ, ಕೇಂದ್ರದ ಸಂಪರ್ಕ ಭಾಷೆ ಅಂತ ನಾರಾಯಣಗೌಡ ಹರಿಹಾಯ್ದರು. ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲಾ ಭಾಷೆಗಳಿಗೂ ಸಮಾನ ಸ್ಥಾನಮಾನ ಬೇಕು, ಹಿಂದಿಯ ಬದಲಿಗೆ ಇಂಗ್ಲಿಷ್ ಬಳಸಲಿ, ಒಂದು ವಾರ ಸಮಯವನ್ನು ನೀಡ್ತೀವಿ, ಸರಿಪಡಿಸದೇ ಇದ್ದಲ್ಲಿ ಎಲ್ಲಾ ಹಿಂದಿ ಫಲಕಗಳನ್ನು ಕಿತ್ತೊಗೆಯುವಂತಹ ಎಚ್ಚರಿಕೆ ಕೊಟ್ಟಿದ್ದಾರೆ. ಕರ್ನಾಟಕದ ಬೆಂಗಳೂರಿನ ಮೆಟ್ರೋದೊಳಗಡೆ ಹಿಂದಿ ಬಳಕೆ ಆಗಬಾರ್ದು ಅಂತ ಹೇಳಿ 2011 ಸಹ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಮಾಡಿಕೊಂಡು ಬರ್ತಾ ಇದೆ. ಹಿಂದಿಯನ್ನು ರಾಷ್ಟ್ರಭಾಷೆ ಅನ್ನುವ ನೆಪದಲ್ಲಿ ಇವತ್ತು ಬಲವಂತವಾಗಿ ಕರ್ನಾಟಕದ ಭಾಷೆ ಕನ್ನಡದ ಭಾಷೆಯ ಮೇಲೆ ಏರಿಕೆ ಮಾಡುವಂಥ ಕೆಲಸವನ್ನು ಇವತ್ತು ಮೆಟ್ರೋ ಸಂಸ್ಥೆ ಮಾಡಲಿಕ್ಕೆ ಹೊರಟಿದೆ. ಹಿಂದಿಯ ಅಗತ್ಯ ನಮಗೆ ಯಾಕೆ, ಏನಕ್ಕೆ ಇವತ್ತು ತಮಿಳ್ನಾಡು ತಗೊಂಡ್ರೆ ತಮಿಳ್ನಾಡಲ್ಲಿ ತಮಿಳು ಮತ್ತು ಇಂಗ್ಲೀಷನ್ನು ಬಳಸ್ತಾರೆ, ಪಶ್ಚಿಮ ಬಂಗಾಳ ತಗೊಂಡ್ರೆ ಅಲ್ಲಿ ಬಂಗಾಳಿ ಮತ್ತು ಇಂಗ್ಲೀಷನ್ನು ಬಳಸ್ತಾರೆ, ಕೇರಳ ತಗೊಂಡ್ರೆ. ಮನೆ ಕುರಿತಂತೆಯೇ ಅಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿರೇಖಾ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಶಿರೇಖಾ, ಕರವೇ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಏನ್ ಹೇಳ್ತಿದ್ದಾರೆ, ಹಾಗೇನೆ ಇವಾಗಲೂ ಕೂಡ ಪ್ರೊಟೆಸ್ಟ್ ಮುಂದುವರೆದಿದೆಯೇ ಹೇಗೆ ಅಂತ? ಸವಿತಾ, ಈಗ ಪ್ರೊಟೆಸ್ಟ್ ಸದ್ಯಕ್ಕೆ ಮನವಿ ಕೊಟ್ಟಿದ್ದಾರೆ. ಮನವಿಯನ್ನ ಪ್ರದೀಪ್ ಸಿಂಗ್ ಕರೋಲ ಅಂದ್ರೆ ಮೆಟ್ರೋ ನಿಗಮದ ಅಧ್ಯಕ್ಷರು ಬಂದು ತೆಗೆದುಕೊಂಡು ಹೋಗಿದ್ದಾರೆ. ಅವ್ರು ಏನ್ ಹೇಳಿದ್ರೆ, ಒಂದು ವಾರ ನಾವು ಟೈಮ್ ಕೊಡ್ತೀವಿ, ಹಿಂದಿ ಬಳಕೆಯನ್ನ ಸಂಪೂರ್ಣವಾಗಿ ನಿಲ್ಲಿಸ್ಬೇಕು, ಇಲ್ಲದ್ರೆ ಎಲ್ಲ ಕಡೆ ನಾವು ಹಿಂದಿ ಫಲಕಗಳನ್ನ ಕಿತ್ತಾಕ್ತಿವಿ. ಕೇಂದ್ರ ಸರ್ಕಾರದ ನಿಯಮ ಏನ್ ಹೇಳುತ್ತೆ, ತ್ರಿಭಾಷಾ ಸೂತ್ರದಲ್ಲಿ ಕೇಂದ್ರ ಸರ್ಕಾರದ ನೌಕರಿ ಇರೋ ಅಂತ ಕಡೆ ಮಾತ್ರ ಹಿಂದಿ ಬಳಕೆಗೆ ಅವಕಾಶ ಇದೆ. ಇಲ್ಲಿ ಮೆಟ್ರೋದಲ್ಲಿ ಮೆಟ್ರೋ ರಾಜ್ಯ ಸರ್ಕಾರ ಇನ್ವೆಸ್ಟ್ ಮಾಡಿರೋದ್ರಿಂದ ಮೆಟ್ರೋದಲ್ಲಿ ಕನ್ನಡ ಹಾಗೂ ಇಂಗ್ಲಿಷ್ ಬಳಕೆ ಮಾಡಲಿ, ಹಿಂದಿ ಬಳಸೋದು ಬೇಡ. ಇನ್ನು ಪಶ್ಚಿಮ ಬಂಗಾಳ ಹಾಗೂ ಕೇರಳ ತಮಿಳ್ನಾಡು ಮೆಟ್ರೋಗಳಲ್ಲಿ ಹಿಂದಿ ಬಳಕೆ ಮಾಡ್ತಿಲ್ಲ. ಅಲ್ಲಿ ಆಯಾ ಪ್ರಾದೇಶಿಕ ಭಾಷೆ ಜೊತೆಗೆ ಇಂಗ್ಲಿಷ್ ಅನ್ನ ಬಳಕೆ ಮಾಡ್ತಾರೆ. ಅದರಂತೆ ನಮ್ಮ ರಾಜ್ಯದಲ್ಲೂ ಮಾಡಬೇಕು. ಹಿಂದಿನ ಹೇರಿಕೆ ಮಾಡೋದು ಸರಿಯಲ್ಲ. ಹಿಂದಿ ರಾಷ್ಟ್ರ ಭಾಷೆ ಅಲ್ಲ, ಅದು ಸಂಪರ್ಕ ಭಾಷೆ ಕೇವಲ. ಸಾಂವಿಧಾನಿಕವಾಗಿ ಅದಕ್ಕೆ ರಾಷ್ಟ್ರ ಭಾಷೆ ಅಂತ ಇನ್ನು ಹೇಳಿಲ್ಲ. ಸಂಪರ್ಕ ಭಾಷೆಯನ್ನ ರಾಷ್ಟ್ರ ಭಾಷೆ ಅಂತ ಇವರು ಬಿಂಬಿಸಲು ಹೊರಟಿದ್ದಾರೆ. ಪ್ರಾದೇಶಿಕ ಭಾಷೆಗಳಿಗೂ ಒಕ್ಕೂಟ ವ್ಯವಸ್ಥೆಯಲ್ಲಿ ಒಂದು ಸ್ಥಾನಮಾನವನ್ನ ನೀಡಬೇಕು, ಇಲ್ಲದ್ರೆ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಬರುತ್ತೆ ಅಂತ ಹೇಳಿ ನಾರಾಯಣಗೌಡರು ಹೇಳ್ತಾ ಇದ್ದಾರೆ. ಇನ್ನು ಅವ್ರು ಹೇಳೋದಂದ್ರೆ, ಇನ್ನು ಹೇರಿಕೆ ಏನಿದೆ ಬಹಳಷ್ಟು ವ್ಯವಸ್ಥಿತವಾಗಿ ನಡೆಸ್ತಾ ಇದ್ದಾರೆ. ಈ ವ್ಯವಸ್ಥಿತವಾಗಿ ಹಿಂದಿ ಹೇರಿಕೆಯನ್ನ ಕರ್ನಾಟಕ ರಾಜ್ಯದಲ್ಲಿ ನಾವು ನಡೆಸಕ್ಕೆ ಬಿಡಲ್ಲ. ರಾಜ್ಯದಲ್ಲಿ ಹಿಂದಿ ಮಾತಾಡೋರ್ಗಿಂತ ಕನ್ನಡ ಭಾಷಿಕರ ಹೆಚ್ಚಿದ್ದಾರೆ. ಅವರ ಒಂದು ಹಿತಾಸಕ್ತಿಯನ್ನ ಕಾಪಾಡಲು ನಾವು ಬದ್ಧರಾಗಿದ್ದೇವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸವಿತಾ. ಶಶಿರೇಖಾ, ಇದಕ್ಕೇನಾದ್ರೂ ಪ್ರದೀಪ್ ಸಿಂಗ್ ಕರೋಲಾ ಏನಾದ್ರೂ ಪ್ರತಿಕ್ರಿಯಿಸಿದ್ರ, ಏನಾದ್ರೂ ಭರವಸೆ ಕೊಟ್ರ? ಪ್ರದೀಪ್ ಸಿಂಗ್ ಕರೋಲಾ ಕೇವಲ ಮನವಿಯನ್ನ ಒಂದಷ್ಟು ಮಾತಾಡಿದ್ರು, ಮಾಧ್ಯಮಗಳಿಗೆ ಯಾವುದೇ ಒಂದು ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಏನು ಮೆಟ್ರೋದವರಿಗೆ ಒಂದು ವಾರ ಕಾಲಾವಕಾಶ ನೀಡಿರೋದ್ರಿಂದ ಅವರು ಈ ಅವಧಿಯಲ್ಲಿ ಏನಾದ್ರೂ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ ಸವಿತಾ. ಓಕೆ, ಧನ್ಯವಾದ ಶಶಿರೇಖಾ.